गुब्बे तालूकिन बिद्रेहळ्ळ कावल एचएल घटक के गृहमंत्री डॉक्टर जी परमेश्वर भेटी नीडी एचएल सिद्धतिया बगे परिशीलने माडिदरु मत्तु तुमकूरिनिंद एचएल घटक के सरकारी बस ओडाट के हसिरु निशाने तोरी मातनाडिदरु इदे संदर्भदल्लि मातनाडिद अवरु ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡಬೇಕೆಂದು ಇಲ್ಲಿನ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಉದ್ಯೋಗಾವಕಾಶಗಳು ಈ ಭಾಗದಲ್ಲಿ ಸಿಗುತ್ತವೆ ಮತ್ತು ರಾಜ್ಯ ಸರ್ಕಾರವೂ ಸಹ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಗುತ್ತದೆ ಎಚ್ಎಲ್ ಘಟಕಕ್ಕೆ ಕಡಬಕೆರೆಯಿಂದ ನೀರು ಹರಿಸಲಾಗುತ್ತಿದ್ದು ಮುಂದಿನ ದಿನದಲ್ಲಿ ಹೇಮಾವತಿ ಅಲೋಕೇಷನ್ ಮಾಡುವ ಮೂಲಕ ಕಡಬಕೆರೆಯನ್ನು ಪ್ರತಿ ವರ್ಷ ತುಂಬಿಸುವ ಕೆಲಸವನ್ನ ಮಾಡಲಾಗುತ್ತದೆ ನಮ್ಮ ಜಿಲ್ಲೆಯಲ್ಲಿ ಎಚ್ಎಲ್ ನಿರ್ಮಾಣವಾಗಿರುವುದು ನಮಗೆ ಹೆಚ್ಚಿನ ಸಂತೋಷವನ್ನ ತಂದಿದೆ ಮುಂದಿನ ದಿನದಲ್ಲಿ ತುಮಕೂರು ಜಿಲ್ಲೆ ಐತಿಹಾಸಿಕವಾಗಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆದರೆ ಇಡಿ ತುಮಕೂರು ಜಿಲ್ಲೆ ಅಭಿವೃದ್ಧಿಯತ್ತ ಸಾಗುತ್ತದೆ ಕಳೆದ ಬಾರಿ ನಾನು ಗೃಹಮಂತ್ರಿಯಾಗಿದ್ದಾಗ ನರೇಂದ್ರ ಮೋದಿಯವರ ಜೊತೆಯಲ್ಲಿ ಗುದ್ದಲಿ ಪೂಜೆ ಮಾಡಿದ್ದೇವೆ ಈಗ ಮತ್ತೊಮ್ಮೆ ಗೃಹಮಂತ್ರಿಯಾಗಿ ಸಿದ್ಧತೆಯ ಬಗ್ಗೆ ಪರಿಶೀಲನೆ ಮಾಡಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ತುಮಕೂರಿನಲ್ಲಿ ಎಚ್ಎಲ್ ಹೆಲಿಕಾಪ್ಟರ್ ಫ್ಯಾಕ್ಟರಿ ಅನ್ನ ಮಾಡಿರತಕ್ಕಂತದ್ದು ಬಹಳ ಸಂತೋಷ ಆಗಿದೆ ಹಿಂದೆ ನಾವು ಹಿಂದೆ ನಾನು ಗೃಹಮಂತ್ರಿ ಇದ್ದಾಗ ಪ್ರಧಾನಮಂತ್ರಿಗಳು ಬಂದು ಫೌಂಡೇಶನ್ ಹಾಕಿದ್ರು 2015 ರಲ್ಲಿ ಈಗ ಒಂದು ಹಂತಕ್ಕೆ ಬಂದಿದೆ ಮೊದಲನೇ ಹಂತ ಬಹುಶಃ ಮುಗಿದಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಈಗ ಅಸೆಂಬ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಮುಂದಿನ ದಿನದಲ್ಲೇ ಇಲ್ಲೇ ಪಾರ್ಟ್ಸ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಕೂಡ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಈಗ 3 ಟನ್ ಕೆಪಾಸಿಟಿದು ಹೆಲಿಕಾಪ್ಟರ್ನ ಇಲ್ಲೇ ಅಸೆಂಬಲ್ ಮಾಡಿ ಡಿಫೆನ್ಸ್ಗೆ ಕೊಡ್ತಕ್ಕಂಥ ಯೋಜನೆ ಹಾಕ್ಕೊಂಡಿದ್ದಾರೆ ನಮಗೆ ಒಂದು ಸಂತೋಷ ಅಂತ ಹೇಳಿದರೆ ಇಡೀ ದೇಶದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಹೆಲಿಕಾಪ್ಟರ್ ಯೂನಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಹೆಮ್ಮೆ ನಮಗೆ ಅದರಲ್ಲಿ ತುಮಕೂರಿನಲ್ಲಿ ಇದೆಯಲ್ಲ ನಮ್ಮೂರ ನಿಟ್ಟೂರ ಹತ್ರ ಇದೆಯಲ್ಲ ಅಂತೇಳಿ ನಮಗೆ ಭಾಳ ಖುಷಿ ಆಗ್ತದೆ ಒಂದು ಸ್ಥಳೀಯರು ಭಾಳ ದೊಡ್ಡ ಮನಸ್ಸು ಮಾಡಿ ಸುಮಾರು 615 ಎಕರೆ ಜಮೀನನ್ನು ಬಿಟ್ಕೊಟ್ಟಿದ್ದಾರೆ ಅದರಲ್ಲಿ ಒಂದಿಷ್ಟು ಭಾಗ ಸರ್ಕಾರದ್ದಿರ್ಬೋದು ಆದರೆ ಹೆಚ್ಚು ಜನ ಅವರ ಜಮೀನುಗಳನ್ನೆಲ್ಲ ಬಿಟ್ಕೊಟ್ಟಿದ್ದಾರೆ ಅವರ ಆಸೆ ಏನು ಅಂತ ಹೇಳಿದರೆ ನಮಗೂ ಕೂಡ ಇಲ್ಲಿ ಏನಾದರೂ ಒಂದು ಸಣ್ಣ ಉದ್ಯೋಗ ಸಿಗ್ಬೋದೇನೋ ಅಂತೇಳಿ ಒಂದು ಆಸೆ ಇಟ್ಕೊಂಡಿದ್ದಾರೆ ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ನಾವು ಮನವಿ ಮಾಡಿದ್ದೇನೆ ನೀವು ಇಲ್ಲಿ ಸ್ಥಳೀಯರಿಗೆ ಯಾರು ಜಮೀನುಗಳು ಕೊಟ್ಟಿದ್ದಾರೆ ಅವರಿಗೆ ಆದ್ಯತೆಯನ್ನು ಕೊಡಿ ಅವರು ಬಹುಶಃ ITI ಮಾಡಿರ್ಬೋದು ಡಿಪ್ಲೊಮಾ ಮಾಡಿರ್ಬೋದು ಅಥವಾ SSLC ಮಾಡಿರ್ಬೋದು ಅಂಥವರಿಗೆ ಸೂಕ್ತವಾದಂಥ ಒಂದು ಅವ್ರು ಹೇಳ್ತಾರೆ ಸ್ಥಳೀಯರ ಭಾಷೆಯಲ್ಲಿ ಹೇಳೋದಾದರೆ ನಮಗೊಂದು ಕಸ ಗುಡಿಸೋ ಕೆಲಸ ಆದರೂ ಕೊಡಿಸಿ ಇದೇ ಸಂದರ್ಭದಲ್ಲಿ KPCC ವಕ್ತಾರ ಮುರಳೀಧರ್ ಹಾಲಪ್ಪ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಶಂಕರಾನಂದ ತಾತಯ್ಯ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ತಹಸೀಲ್ದಾರ್ ಬಿ ಆರತಿ ಇವು ಪರಮೇಶ್ ಕುಮಾರ್ ಮುಖಂಡರಾದ ಪನೀಂದ್ರ ಕುಂದರನಹಳ್ಳಿ ರವಿ ಸೇರಿದಂತೆ ಇತರರು ಹಾಜರಿದ್ದರು ಪ್ರಸನ್ನ ಅಮುಕ್ ಟಿವಿ ಗುಬ್ಬಿ